ओम गणपतये नमः श्री गुरुभ्यो नमः हरि ओम नमस्कार सांदीपनी मुनिगळिगे ओब्ब मग इर्तने अवनु प्रभास क्षेत्रदल्ली समुद्रदल्ली मुळुगि सत्तु होगिर्ताने सांदीपनी मुनिगळिगे श्रीकृष्ण बलरामर ಅದ್ಭುತವಾದ ಮಹಿಮೆ ಗೊತ್ತಿರುತ್ತೆ ಆದ್ದರಿಂದ ಗುರು ದಕ್ಷಿಣೆಯಾಗಿ ನಮ್ಮ ಸತ್ತುಹೋದ ಮಗ ಏನಿದ್ದಾನೆ ಅವನನ್ನ ನೀವು ನಮಗೆ ತಂದು ಕೊಡಬೇಕು ಅಂತ ಹೇಳಿ ಅದೇ ಗುರು ದಕ್ಷಿಣೆ ಅಂತ ಹೇಳಿ ಸಾಂದೀಪನಿ ಮುನಿಗಳು ಕೃಷ್ಣ ಬಲರಾಮರಿಗೆ ಹೇಳ್ತಾರೆ ಅಂದರೆ ಸತ್ತು ಹೋಗಿರುವ ತಮ್ಮ ಏಕಮಾತ್ರ ಪುತ್ರನನ್ನ ಬದುಕಿಸಿ ನಮಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅನಂತ ಪರಾಕ್ರಮಶಾಲಿಗಳು ಮಹಾರಥಿಕರು ಆದ ಕೃಷ್ಣ ಬಲರಾಮರು ಹಾಗೇ ಆಗಲಿ ಗುರುಗಳೇ ಅಂತ ಹೇಳಿ ಗುರುಗಳ ಆಜ್ಞೆಯನ್ನ ಶಿರಸಾವಹಿಸಿ ರಥವನ್ನ ಹತ್ತಿ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಸಮುದ್ರ ತೀರಕ್ಕೆ ಹೋಗ್ತಾರೆ ಭಗವಂತ ಬಂದ ಅಂತ ಹೇಳಿ ಸಮುದ್ರ ರಾಜ ಅನೇಕ ವಿಧದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಅವರ ಬಳಿ ಮನುಷ್ಯ ರೂಪದಿಂದ ಬರ್ತಾನೆ ಭಗವಂತನಾದ ಶ್ರೀಕೃಷ್ಣ ಹೇಳ್ತಾನೆ ಓ ಸಮುದ್ರ ರಾಜನೇ ನಮ್ಮ ಗುರುಪುತ್ರನನ್ನು ಶೀಘ್ರವಾಗಿ ತಂದೊಪ್ಪಿಸು ಅಂತ ಹೇಳ್ತಾನೆ ಶ್ರೀಕೃಷ್ಣ ಸಮುದ್ರ ರಾಜನಿಗೆ ಆಗ ಸಮುದ್ರ ರಾಜ ಹೇಳ್ತಾನೆ ಸ್ವಾಮಿ ಆ ಬಾಲಕನನ್ನು ನಾನು ಸೆಳೆದುಕೊಂಡು ಹೋಗಿಲ್ಲ ನನ್ನ ಜಲದಲ್ಲಿ ಪಂಚಜನ ಅನ್ನುವಂತಹ ಒಬ್ಬ ರಾಕ್ಷಸ ಇದ್ದಾನೆ ಅವನು ಈ ಬಾಲಕನನ್ನ ಕದ್ದುಕೊಂಡು ಹೋಗಿರಬೇಕು ಅಂತ ಸಮುದ್ರ ರಾಜ ಹೇಳ್ತಾನೆ ಭಗವಂತನಿಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಒಂದು ಲೀಲೆಯನ್ನ ಮಾಡ್ತಾ ಇದ್ದಾನೆ ಕೃಷ್ಣ ನಂತರ ಭಗವಂತ ಸಮುದ್ರವನ್ನ ಹೊಕ್ಕು ಶಂಖಾಸುರನನ್ನ ಸಂಹರಿಸ್ತಾನೆ ಗುರುಪುತ್ರ ಅವನ ಹೊಟ್ಟೆಯಲ್ಲಿ ಇರೋದಿಲ್ಲ ಅವನ ಶರೀರದಲ್ಲಿದ್ದ ಶಂಖವನ್ನ ತೆಗೆದುಕೊಂಡು ಭಗವಂತ ಬಲರಾಮನೊಡನೆ ಯಮರಾಜನ ಪರಮ ಪ್ರಿಯವಾದ ಸಂಯಮನೀಪುರ ಏನಿದೆ ಅಲ್ಲಿಗೆ ಹೋಗಿ ತನ್ನ ಶಂಖವನ್ನ ಕೃಷ್ಣ ಉತ್ತಾನೆ ಶಂಖ ಧ್ವನಿಯನ್ನ ಕೇಳುತ್ತಾ ಯಮಧರ್ಮ ಬರ್ತಾನೆ ಅವರನ್ನ ಸ್ವಾಗತಿಸಿ ಪೂಜೆಯನ್ನ ಮಾಡ್ತಾನೆ ಆಮೇಲೆ ಯಾವ ರೀತಿ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಯಮಧರ್ಮ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಯಮಧರ್ಮನೇ ಅವನ ಕರ್ಮ ಬಂಧಕ್ಕೆ ಅನುಸಾರವಾಗಿ ನಮ್ಮ ಗುರುಪುತ್ರನು ಇಲ್ಲಿಗೆ ತರಲ್ಪಟ್ಟಿದ್ದಾನೆ ಈಗ ನೀನು ಅವನ ಕರ್ಮದ ಕಡೆಗೆ ಲಕ್ಷ್ಯ ಕೊಡದೆ ನನ್ನ ಆಜ್ಞೆಯನ್ನ ಪುರಸ್ಕರಿಸಿ ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಅಂತ ಹೇಳಿ ಕೃಷ್ಣ ಯಮರಾಜನಿಗೆ ಹೇಳಿದಾಗ ಯಮರಾಜ ಹಾಗೇ ಆಗಲಿ ಅಂತ ಹೇಳಿ ಭಗವಂತನ ಆದೇಶದಂತೆ ಗುರುಪುತ್ರ ಯಾರು ಸತ್ತಿದ್ದ ಆ ಗುರುಪುತ್ರನನ್ನ ತಂದು ಭಗವಂತನಿಗೆ ಅರ್ಪಿಸ್ತಾನೆ ಯದುವಂಶ ಶಿರೋಮಣಿಯಾದ ಶ್ರೀಕೃಷ್ಣ ಮತ್ತು ಬಲರಾಮ ಆ ಬಾಲಕನನ್ನು ಕರೆದುಕೊಂಡು ಬಂದು ಉಜ್ಜಯಿನಿಗೆ ಹಿಂದಿರುಗಿ ತಮ್ಮ ಗುರುಗಳಿಗೆ ಅವನನ್ನ ಒಪ್ಪಿಸ್ತಾರೆ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು